ಎಷ್ಟೇ ಸರ್ಕಸ್ ಮಾಡಿದ್ರೂ ಇದೊಂದು ಸಮಸ್ಯೆಯಿಂದ ಚಿತ್ರರಂಗ ಪಾರಾಗ್ತಾನೆ ಇಲ್ಲ. ಕೋಟಿ ಕೋಟಿ ಖರ್ಚು ಮಾಡಿ ವರ್ಷವಿಡೀ ಕತೆ, ಚಿತ್ರಕತೆ, ಲೊಕೇಶನ್ ಮೇಕಿಂಗ್, ಶೂಟಿಂಗ್, ಸಾಂಗ್ ರೆಕಾರ್ಡಿಂಗ್ ಅಂತೆಲ್ಲ ಕಷ್ಟಪಟ್ಟಿದ್ರೂ ಪ್ರಯೋಜನವೇನು? 850 ದಿನ ಪಟ್ಟಿದ ಶ್ರಮ 2.5 ಗಂಟೆಗಳಲ್ಲಿ ವ್ಯರ್ಥವಾಗಿಬಿಡುತ್ತೆ. ಅದಕ್ಕೆ ಕಾರಣ ಈ ಹಾಳಾತ್ ಪೈರಸಿ ಪೆಡಂಭೂತ. ಈಗ ಈ ಪೈರಸಿ ಭೂತ ಪೈಲ್ವಾನ್ ಚಿತ್ರಕ್ಕೂ ಅಂಟಿಕೊಂಡಿದೆ. ಯಾರ್ ಏನು ಮಾಡಕ್ಕಾಗಲ್ವಾ ಈ ಪೈರಸಿ ಭೂತಕ್ಕೆ? ಕ್ಯಾಕರ್ಸಿ ಥೂ ಅಂತ ಉಗಿರಿ ಪೈರಸಿ ಮಾಡೋ ಮುಖಕ್ಕೆ. ಸಿನಿಮಾ ಅನ್ನೋದೇ ಒಂದು ಮಾಯೆ, ಕಲರ್ಫುಲ್ ಕನಸುಗಳ ಛಾಯೆ. ಅದೆಷ್ಟೋ ಜನರ ಕನಸು. ಶ್ರಮ, ಹಣ, ನಿರೀಕ್ಷೆ, ಅಭಿಮಾನ ಎಲ್ಲವೂ ಅಡಗಿರುತ್ತೆ ಸಿನಿಮಾದಲ್ಲಿ. ಕಷ್ಟಪಟ್ಟು ಇಷ್ಟಪಟ್ಟು ಹಗಲು ರಾತ್ರಿ ಶ್ರಮಿಸಿದ ಮೇಲೆ ಒಂದು ಅದ್ಭುತ ಸಿನಿಮಾ ಬೆಳ್ಳಿ ತೆರೆ ಮೇಲೆ ಪ್ರಕಾಶಿಸುತ್ತೆ. ಆದ್ರೆ ಏನ್ ಮಾಡೋದು, ಅದು ಕೇವಲ 2.5 ಗಂಟೆ ಅಷ್ಟೇ. ಪೈರಸಿ ಅನ್ನೋ ಭೂತ ಹಸಿ ಹಸಿಯಾಗಿ ಪುಕ್ಸಟ್ಟೆ ಸಿನಿಮಾವನ್ನ ಅಂತರ್ಜಾಲದಲ್ಲಿ ಹರಾಜಾಕಿ ಬಿಡುತ್ತೆ. ಯಾರ್ದೋ ಆಸ್ತಿಯನ್ನ ಇನ್ಯಾರೋ ಪುಕ್ಸಟ್ಟೆ ದಾನ ಮಾಡಿದ್ರು ಅನ್ನಂಗೆ ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿದ್ದ ಸಿನಿಮಾವನ್ನ ಫ್ರೀಯಾಗಿ ಪ್ರದರ್ಶನ ಮಾಡಿಬಿಡ್ತಾರೆ ಅಂತರ್ಜಾಲದ ಅಡ್ನಾಡಿಗಳು. ಪೈಲ್ವಾನ್ ಸಿನಿಮಾ ಕೂಡ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಪೈರಸಿಯಾಗಿದೆ. ಲಂಗು ಲಗಾಮಿಲ್ಲದ ವೆಬ್ಸೈಟ್ನಲ್ಲಿ ಉಚಿತವಾಗಿ ಪ್ರದರ್ಶನ ಕಾಣ್ತಿದೆ. ಲಂಗು ಲಗಾಮಿಲ್ಲದ ವೆಬ್ಸೈಟ್ಗಳಲ್ಲಿ ಸಿನಿಮಾ ಲೀಕ್. ಅಂದು ಪೈರಸಿ ಸಿಡಿ ಕಾಟ, ಇಂದು ಲಿಂಕ್ ಪೈರಸಿ ಆಟ. ಕಳೆದ ಗುರುವಾರ ಕನ್ನಡ, ತಮಿಳು, ತೆಲುಗು ಹಾಗೂ ಮಲಯಾಳಂ ಭಾಷೆಯಲ್ಲಿ ಪೈಲ್ವಾನ್ ವಿಶ್ವಾದ್ಯಂತ ತೆರೆ ಕಂಡಿದೆ. ಈ ಶುಕ್ರವಾರ ಹಿಂದಿ ಭಾಷೆಯಲ್ಲೂ ಕೂಡ 2000ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಪೈಲ್ವಾನ್ ತನ್ನ ಪಟ್ಟನ್ನ ಪ್ರದರ್ಶಿಸುತ್ತಿದೆ. ಆದರೆ ಒಳ್ಳೆಯ ಪ್ರಶಂಸೆ, ಪ್ರತಿಕ್ರಿಯೆ ಸಿಕ್ಕಿರೋ ಪೈಲ್ವಾನ್ ಚಿತ್ರಕ್ಕೆ ಪೈರಸಿ ಸಮಸ್ಯೆ ಎದುರಾಗಿದೆ. ಒಂದ್ ಕಾಲದಲ್ಲಿ ಪೈರಸಿ ಸಿಡಿಯಿಂದ ಚಿತ್ರರಂಗಕ್ಕೆ ನಷ್ಟ ಆಗ್ತಾ ಇತ್ತು. ಆದರೆ ಈ 4G ಕಾಲದಲ್ಲಿ ಲಂಗು ಲಗಾಮಿಲ್ಲದ ವೆಬ್ಸೈಟ್ಗಳ ಪೈರಸಿ ಆಟ ಪ್ಲಸ್ ಕಾಟ ಎದುರಾಗ್ತಿದೆ. ತಮಿಳ್ ರಾಕರ್ಸ್, ತಮಿಳ್ MV ಹೆಸರಿನ ಪೈರಸಿ ವೆಬ್ಸೈಟ್ಗಳಲ್ಲಿ ಕನ್ನಡ, ತಮಿಳು ಹಾಗೂ ತೆಲುಗು ಭಾಷೆಯ ಪೈಲ್ವಾನ್ ಸಿನಿಮಾ ಲೀಕ್ ಆಗಿದೆ. ಈ ಬಗ್ಗೆ ಎಸ್ ಕೃಷ್ಣ ಆ್ಯಂಡ್ ಟೀಮ್ ಸೈಬರ್ ಕ್ರೈಮ್ಗೆ ದೂರು ನೀಡಿದೆ. ಆದರೆ ಎಷ್ಟರ ಮಟ್ಟಿಗೆ ಪ್ರಯೋಜನವಾಗುತ್ತೋ ಬಿಡುತ್ತೋ, ದೇವರೇ ಬಲ್ಲ. ಕನ್ನಡ ಸಿನಿಮಾ ಒಂದು 5-5 ಭಾಷೆಯಲ್ಲಿ ಗೆಜ್ಜೆ ಕಟ್ಟಿ ಕುಣಿತಿರೋದು ಹೆಮ್ಮೆಯ ವಿಷಯ. ಪ್ರೇಕ್ಷಕರು ಪೈರಸಿ ಸಿನಿಮಾ ನೋಡದೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ್ರೆ ಚಿತ್ರರಂಗ ಬೆಳೆಯುತ್ತೆ. ಕ್ಯಾಮ್ರಾಮ್ಯಾನ್ ಆಗಿದ್ದವರು ನಿರ್ದೇಶಕ ನಿರ್ಮಾಪಕರಾಗಿದ್ದಕ್ಕೂ ಸಾರ್ಥಕವಾಗುತ್ತೆ. ಇವರಿಂದ ಇನ್ನಷ್ಟು ಸಿನಿ ಸಾಧನೆಗಳು ಚಿತ್ರರಂಗದಲ್ಲಾಗುತ್ತೆ. ಬುದ್ಧಿವಂತ ಪ್ರೇಕ್ಷಕರೇ, ಪೈರಸಿ ಭೂತವನ್ನ ತೊಲಗಿಸಿ ಚಿತ್ರರಂಗವನ್ನ ಉಳಿಸಿ ಬೆಳೆಸಿ. ಶ್ರೀಧರ್ ಶಿವಮೊಗ್ಗ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV5.